नमस्कार अमोग वार्ते स्वागत नानु रम्या एरडू बदिगळल्लि चरंडी निर्मिसि अनंतर रस्ते अभिवृद्धि माडि इल्लदिद्दरे रस्ते कामगारि माडुवुदक्के बिडुवुदिल्ल एंदु नागरिकरु पट्टु हिडिद प्रसंग तुमकूरिन हेमावती नाला कचेरि मुंभागद रस्तेयल्लि नडेयितु। ಕಳೆದ 6 ತಿಂಗಳ ಹಿಂದೆ ಕುಣಿಗಲ್ ರಸ್ತೆಯ ಇಸ್ರೋ ಕಲ್ಯಾಣ ಮಂಟಪದ ರಸ್ತೆ ಅಭಿವೃದ್ಧಿಗೆ 6.5 ಕೋಟಿ ವೆಚ್ಚದ ಕಾಮಗಾರಿಗೆ ಶಾಸಕ ಜ್ಯೋತಿ ಗಣೇಶ್ ರವರು ಗುದ್ದಲಿ ಪೂಜೆ ನೆರವೇರಿಸಿದರು। ಈ ರಸ್ತೆಯು ತುಂಬಾ ಅದ್ವಾನವಾಗಿದ್ದು ಸಿಸಿ ರಸ್ತೆ ಹಾಗೂ ಚರಂಡಿ ಕಾಮಗಾರಿ ಮಾಡಲು ಲೋಕೋಪಯೋಗಿ ಇಲಾಖೆಯು ಜವಾಬ್ದಾರಿಯನ್ನು ವಹಿಸಿಕೊಂಡಿತ್ತು। ಆದರೆ ಗುದ್ದಲಿ ಪೂಜೆ ನೆರವೇರಿಸಿ 6 ತಿಂಗಳಾದರೂ ಸಹ ಈ ರಸ್ತೆ ಅಭಿವೃದ್ಧಿ ಮಾಡದೆ ಮಂದಗತಿಯಲ್ಲಿ ಸಾಗಿದೆ। ರಸ್ತೆಯ ಒಂದು ಬದಿಯಲ್ಲಿ ಮಾತ್ರ ಚರಂಡಿ ನಿರ್ಮಿಸಿ ಈಗ ಸಿಸಿ ರಸ್ತೆ ಮಾಡಲು ಅಧಿಕಾರಿಗಳು ಮುಂದಾದಾಗ ಎರಡು ಬದಿಯಲ್ಲೂ ಚರಂಡಿ ಮಾಡಿ ಅನಂತರ ರಸ್ತೆ ಅಭಿವೃದ್ಧಿ ಮಾಡಿ ಎಂದು ನಾಗರಿಕರು ಪಟ್ಟು ಹಿಡಿದರು। ಈ ವಿಷಯ ತಿಳಿದು ಮಹಾನಗರ ಪಾಲಿಕೆ ಮೇಯರ್ ಪ್ರಭಾವತಿ ಸುದೀಶ್ವರ ಅವರು ಪಾಲಿಕೆ ಅಧಿಕಾರಿಗಳೊಂದಿಗೆ ಸ್ಥಳಕ್ಕೆ ತೆರಳಿ ರಸ್ತೆ ಕಾಮಗಾರಿ ಮಾಡುವುದಕ್ಕೆ ಅವಕಾಶ ನೀಡಿ ಎಂದು ಅಲ್ಲಿನ ನಾಗರಿಕರಲ್ಲಿ ಮನವಿ ಮಾಡಿದ್ದಾರೆ। ಇಸ್ರಾ ಶಾದಿ ಮಹಲ್ ರೋಡಲ್ಲಿ ತುಂಬ ಕಂಪ್ಲೇಂಟ್ ಇತ್ತು ಅಂದರೆ ಇವತ್ತು 6 ತಿಂಗಳ ಹಿಂದೆ ನಮ್ಮ MLA ಸಾಹೇಬ್ ಶಾಸಕರು ಜ್ಯೋತಿ ಗಣೇಶ್ ಸರ್ ಬಂದು ಗುದ್ದಲಿ ಪೂಜೆ ಮಾಡಿದ್ರು। ಏನೋ ಒಂದು ರೋಡ್ ಆಗಬೇಕು ಡ್ರೈನ್ ಆಗಬೇಕು ಅಂತ ಒಂದು 6 ವರ್ಷ ಕೊಟ್ಟ ಪ್ರಾಜೆಕ್ಟ್ ಅದನ್ನು ಮಾಡಿ ಅಂತ ಹೇಳಿದರು। ಸುಮಾರು ಈ ಎಲೆಕ್ಷನ್ ಎಲ್ಲ ಬಂತು ನಾವು ಆಫೀಸಿಗೆ ಬರೋಕ್ಕಾಗಲಿಲ್ಲ। ಎಲೆಕ್ಷನ್ ಬಂದಾದಮೇಲೆ ಜನಗಳು ಒಂದೇ ಕಂಪ್ಲೇಂಟ್ ರೋಡ್ ಎಲ್ಲ ಕಟ್ಟಾಕಿದ್ದಾರೆ ಡ್ರೈನ್ ಕಟ್ಟಾಕಿದ್ದಾರೆ ಇದು ಈ ಥರ ಹಿಂಗಾಗಿದೆ ತೊಂದರೆ ಆಗಿದೆ ಬಂದು ನೋಡಿ ನೋಡಿ ಈಗ ಸುಮಾರು ಒಂದು 10 ದಿವಸ ಆಯ್ತು ಮಳೆ ಸ್ಟಾರ್ಟ್ ಆದಾಗಿದ್ದು ಸುಮಾರು ತೊಂದರೆಗಳು ಆಗ್ತದೆ। ಈಗ ನಮ್ಮ ಇಡಬಲ್ಲಿ ನಮ್ಮ ಆಶಾಮಿಲ್ಲ ನಮ್ಮ ಸಿಯಣ್ಣ ಇದ್ದಾರೆ ಮತ್ತು ಈ ವಾರ್ಡ್ ಮಾಜಿ ಆಫೀಸ್ ಜನ ಇದ್ದಾರೆ ಇವರೆಲ್ಲ ಬಂದು ಇಲ್ಲಿ ಎಲ್ಲ ನೋಡ್ತಾ ಇದ್ದೀವಿ ಆದಷ್ಟು ಬೇಗ ಈ ಜನಗಳಿಗೆ ತೊಂದರೆ ಆಗ್ದಂಗೆ ಬೇಗ ರೋಡ್ ಮಾಡ್ಕೊಡಿ ಅಂತ ನಾವು ಅಧಿಕಾರಿಗಳಿಗೆ ಹೇಳಿದ್ದೀವಿ। ಅವ್ರು ಇಷ್ಟು ಆದಷ್ಟು ಬೇಗ ಇನ್ನೊಂದು 15 ದಿವಸ ರೆಡಿ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ। ಚರಂಡಿ ಪ್ರಾಬ್ಲಮ್ ಏನಾಯ್ತು ಅಂದರೆ ಈ ಕಡೆ ಡ್ರೈನ್ ಮಾಡಿದ್ದಾರೆ ಈ ರೋಡ್ ಮಾಡಿದ್ಮೇಲೆ ಈ ಕಡೆ ಏನಾದರೂ ತೊಂದರೆ ಆದಾಗ ಈ ಕಡೆ ಡ್ರೈನ್ ಮಾಡ್ತೀವಿ ಅಂತ ಅವ್ರು ಹೇಳ್ತಿದ್ದಾರೆ ಅಧಿಕಾರಿಗಳು। ಅವ್ರಿಗೆ ಗೊತ್ತು ಯಾವ ಥರ ಮಾಡಬೇಕು ಅನ್ನೋದು ಅವ್ರು ನಾವು ಹೇಳೋಕ್ಕಾಗಲ್ಲ ನಾವೇನೋ ರೋಡ್ ಮಾಡ್ಕೊಂಡು ಚೆನ್ನಾಗಿರ್ಬೇಕು ಜನ ಮುಂದೆ ಜನಗಳಿಗೆ ತೊಂದರೆ ಆಗ್ಬಾರ್ದು ಆ ಥರ ಮಾಡ್ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ ಜನಗಳಿಗೆ ತೊಂದರೆ ಆಗ್ಬಾರ್ದು। ಗುದ್ದಲಿ ಪೂಜೆ ನೆರವೇರಿಸಿದ ಸಂದರ್ಭದಲ್ಲಿ ಶಾಸಕರು ಎರಡು ಬದಿ ಚರಂಡಿ ಮಾಡುವುದಾಗಿ ಹೇಳಿದ್ದರು ಅವರನ್ನ ಸ್ಥಳಕ್ಕೆ ಕರೆಯಿಸಿ ಎಂದು ಪಟ್ಟು ಹಿಡಿದಿದ್ದಾರೆ। ಇನ್ನು 15 ದಿನದೊಳಗೆ ಈ ರಸ್ತೆ ಕಾಮಗಾರಿ ಮುಗಿಯಬೇಕು ಇಲ್ಲದಿದ್ದರೆ ಈ ಭಾಗದ ಪಾಲಿಕೆ ಸದಸ್ಯರು ಹಾಗೂ ಸಾರ್ವಜನಿಕರೊಂದಿಗೆ ರಸ್ತೆಯಲ್ಲಿ ಧರಣಿ ಮಾಡುವುದಾಗಿ ಮೇಯರ್ ಪ್ರಭಾವತಿರವರು ಎಚ್ಚರಿಕೆ ನೀಡಿದರು। ನಾವೆಲ್ಲ ಸಮ್ಮುಖದಲ್ಲೂ ನಾವು ಇಲ್ಲೇ ಸ್ಟ್ರೈಕು ಕೂತ್ಕೊಂತೀವಿ ಎಲ್ಲ ಜನ ಜೊತೆಲ್ಲೂ ನಾನು ಸ್ಟ್ರೈಕು ಕೂತ್ಕೊಂತೀನಿ ಆಗಲಿಲ್ಲ ಅಂದರೆ ಸ್ಟ್ರೈಕು ಕೂತ್ಕೊಂತೀನಿ ಬೇಗ ಇನ್ನೊಂದು 15 ದಿವಸ ಮಾಡ್ಕೊಡ್ಬೇಕು ಸರ್। ರಸ್ತೆಯ ಒಂದು ಬದಿಯಲ್ಲಿ ಚರಂಡಿ ಕಾಮಗಾರಿ ಮುಗಿಯುತ್ತಾ ಬಂದಿದ್ದು ಸಾಧಕ ಬಾಧಕಗಳನ್ನು ನೋಡಿ ಮತ್ತೊಂದು ಬದಿಯಲ್ಲಿ ಚರಂಡಿ ಮಾಡಿಸುವ ವಿಶ್ವಾಸವನ್ನು ಪಾಲಿಕೆ ಮಾಜಿ ಸದಸ್ಯ ಅಫೀಜ್ ಹೇಳಿದ್ದಾರೆ। ರೋಡ್ ಮಾಡಲಿಲ್ಲ ಅಂದರೆ ಈ ರೋಡು ನನಗೂ ಶಕೀಲ್ ಅವ್ರಿಗೆ ಸೇರುತ್ತೆ ಪಾಪ ಶಕೀಲ್ ಅವರು ನನಗೆ ಭಾಳ ಇದು ಮಾಡಿದ್ರು ನಾನು ನಮ್ಮ ಮನೆಯವ್ರ ಮೇಯರ್ ಆದಾಗ ನಾನು ನಮ್ಮ ಮನೆಯವ್ರು ಹೋಗಿ MLA ರಿಕ್ವೆಸ್ಟ್ ಮಾಡಿಕೊಂಡು 4-5 ಸತಿ ಕರ್ಕೊಂಬಂದು MLA ರಿಕ್ವೆಸ್ಟ್ ಮಾಡ್ಕೊಂಡು ಮಾಡಿಸಿದ್ದಕ್ಕೆ ಪಾಪ ಅವ್ರು MLA ನನಗೆ ಬೆಲೆ ಕೊಟ್ಟು ಭಾಳ ತಿರುಗ್ತವ್ರೆ ಇದು ಆಫೀಸ್ ಅವರು ಮಾಡಿಸ್ತೀನಿ ಹೋಗ್ರಿ ನೀವು ರೆಸ್ಪಾನ್ಸಿಬಿಲಿಟಿ ಏನಾನ ಆದರೆ ನೀವು ನಿಂತ್ಕೊಂಡು ಮಾಡಿಸ್ಬೇಕು ಇದು ಏನಾನ ಜನ ಬಂದ್ರೆ ಇಲ್ಲ ನಮ್ಮವ್ರಿಗೆ ನನಗೆ ವ್ಯವಹಾರ ಮಾಡ್ತಾರೆ ನಮಗೆ ಮರ್ಯಾದೆ ಕೊಡ್ತಾರೆ ನಾನು ಹೇಳಿದ ಮಾತು ಅವರು ಇದು ಮಾಡ್ತಾರೆ ಅಂತ ಹೇಳ್ಬಿಟ್ಟು MLA ಕರ್ಕೊಂಬಂದು ನಾನು ಅವಾಗ 6 ಕೋಟಿ ಹಾಕ್ಸಿದ್ಬಿಟ್ಟು ನಾನು ಹಾಕ್ಸಿ ರೋಡ್ ಸ್ಟಾರ್ಟ್ ಮಾಡಿಸಿದ್ದು ನಾನು ಅವಾಗ MLA ನಾನು ಹಿಂದೆ ಬಿದ್ದೆ ನಾನು ನಮ್ಮ ಮನೆಯವರು ಪಾಪ ಇದು ಮಾಡಿದ್ರು ನಮಗೆ ಬೆಲೆ ಕೊಟ್ಟರು ಆಯಿತು ನಿಮ್ಗೆ ರಿಕ್ವೆಸ್ಟ್ ಮಾಡ್ತಿದ್ದೀರಲ್ಲ ಇದೊಂದು ರೋಡ್ ನಿಮ್ಮ ಮೇಯರ್ಗೋಸ್ಕರ ಇದೊಂದು ರೋಡ್ ಮಾಡಿಸ್ತೀನಿ ಹೋಗಿ ಅಂತ ಹೇಳ್ಬಿಟ್ಟು ಮಾಡಿಸಿದ್ರು MLA ಅವ್ರ ಜ್ಯೋತಿಯವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ। ಈ ಸದಾಶಿವ ನಗರ ಈ ನಗರಾಬಾದ್ ಸ್ಟಾರ್ಟ್ ಆಗಿರಲ್ಲ ಆ ಟೈಮಿಂದ ನಾವು ಇಲ್ಲಿರೋದು ಇಲ್ಲಿ ಜನಕ್ಕೆ ಭಾಳ ತೊಂದರೆ ಆಗಿತ್ತು ಆಮೇಲೆ ನಮ್ಮ ಜ್ಯೋತಿ ಗಣೇಶ್ ಅವರು MLA ಅವರು ಬಂದು ನಾನು 6 ಕೋಟಿ ಹಾಕ್ತೀನಪ್ಪ ಈ ರೋಡ್ ಮಾಡಿಸ್ಕೊಳ್ಳಿ ಅಂತ ಹೇಳಿ ನಿಮಗೆಲ್ಲ ಆಶ್ವಾಸನೆ ಕೊಟ್ಟು ಎರಡು ಕಡೆಯೂ ಚರಂಡಿ ಮಾಡಿ CC ಕಾಂಕ್ರೀಟ್ ಮಾಡಿ ಕುಡಿತೀವಿ ಅಂತ ಹೇಳಿ ಆಶ್ವಾಸನೆ 3 ತಿಂಗಳಲ್ಲಿ ಮಾಡಿ ಅಂತ ಹೇಳಿದ್ದು 3 ತಿಂಗಳಿಗೆ 6 ತಿಂಗಳು ಅರ್ಧ ಚರಂಡಿ ಆಗಿಲ್ಲ ಈ ಕೆಲಸಗಳು ಸರಿಯಾಗಿ ನಡೀತಾ ಇಲ್ಲ ಯಾರು ಹೆಂಗೆ ಹೇಳ್ತಾರೆ ಹಂಗೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅದಕ್ಕೋಸ್ಕರ ನಾವು ಮನವಿ ನಮಗೆ ಈ ನಗರಸಭೆಗೆ ಮತ್ತು ನಮ್ಮ 16ನೇ ವಾರ್ಡಿನ ಸದಸ್ಯ ಇನಾಯತ್ ಉಲ್ಲಾ ಖಾನ್ ಸೇರಿದಂತೆ ಪಾಲಿಕೆ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಹಾಜರಿದ್ದರು। ಕ್ಯಾಮರಾಮನ್ ಹರೀಶ್ ಜೊತೆ NS ಮಾರುತಿ ಪ್ರಸಾದ್ ಅಮುಕ್ ಟಿವಿ ತುಮಕೂರು। ಉಡುಪಿ ಕಾಲೇಜಿನ ಶೌಚಾಲಯದಲ್ಲಿ ವಿಡಿಯೋ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರವನ್ನ ವಿರೋಧಿಸಿ ತುಮಕೂರಿನಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಬಿಜೆಪಿ ಮಹಿಳಾ ಮೋರ್ಚಾ ಹಾಗೂ ಬಿಜೆಪಿ ನಾಯಕರಿಂದ ಪ್ರತಿಭಟನೆ ನಡೆಸಲಾಯಿತು।
ಉಡುಪಿ ಕಾಲೇಜಿನ ಶೌಚಾಲಯದಲ್ಲಿ ವಿಡಿಯೋ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸರ್ಕಾರ ಈ ಪ್ರಕರಣವನ್ನು ಮುಚ್ಚಿ ಹಾಕಲು ಯತ್ನಿಸುತ್ತಿದೆ. ಆರೋಪಿಗಳಿಗೆ ಇದುವರೆಗೂ ಸರ್ಕಾರ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿ ಕೂಡಲೇ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಎಂದು ಜಿಲ್ಲಾಧಿಕಾರಿಗೆ ಮನವಿ ಮಾಡಿದರು. ಬಂದು 7 ತಿಂಗಳು ಆಗಿದ್ರೂ ಕೂಡ ಪ್ರತಿದಿನ ನಾವು ಒಂದು ಹೋರಾಟವನ್ನು ಮಾಡಬೇಕಾದಂತ ಪರಿಸ್ಥಿತಿಯನ್ನು ಈ ಸರ್ಕಾರ ನಿರ್ಮಾಣ ಮಾಡಿದೆ. ಮೊನ್ನೆ ಕೆಜಿಹಳ್ಳಿ ಘಟನೆಗೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಗೋಲಿಬಾರ್ ಆಯಿತು, ಪೊಲೀಸ್ ಸ್ಟೇಷನ್ಗೆ ನುಗ್ಗಿದ್ರು, ಕಾಂಗ್ರೆಸ್ ಪಕ್ಷದ ಶಾಸಕರ ಮನೆ ಧ್ವಂಸ ಆಯಿತು. ಅಷ್ಟಾದರೂ ಕೂಡ ಪತ್ರ ಬರೀತಾರೆ ನೀವು ಈ ಅಮಾಯಕರ ಮೇಲೆ ಕೇಸ್ಗಳನ್ನ ವಾಪಸ್ ತಗೊಳ್ಳಿ ಅಂತ. ಅಂದರೆ ಕಾನೂನು ಸುವ್ಯವಸ್ಥೆ ಯಾವ ರೀತಿ ಇದೆ, ಅವರ ಪಕ್ಷದ ಕಾರ್ಯಕರ್ತರು ಮುಸಲ್ಮಾನರು ತುಷ್ಟೀಕರಣ ಮಾಡೋ ದೃಷ್ಟಿಯಿಂದ, ಅವ್ರನ್ನ ಒಲೈಕೆ ಮಾಡೋ ದೃಷ್ಟಿಯಿಂದ ಅವರು ಯಾವುದೇ ತರಹದ ಹೀನ ಕೃತ್ಯಗಳಲ್ಲಿ ಭಾಗವಹಿಸಿದ್ರು ಕೂಡ ಅವರನ್ನು ಡಿಫೆಂಡ್ ಮಾಡ್ಕೊಳ್ಳೋ ಅಂತ ಒಂದು ಈ ಸರ್ಕಾರ ಜಾಸ್ತಿ ದಿನ ಇರಬಾರ್ದು. ಇವತ್ತು ಯಾವುದೇ ಕ್ಷೇತ್ರದಲ್ಲೂ ಸರ್ಕಾರ ಆಳ್ತಾ ಮಾಡೋದಕ್ಕೆ ವಿಫಲವಾಗಿರ್ತಕ್ಕಂಥದ್ದನ್ನು ನಾವು ನೋಡಿದೆ. ಒಂದು ವಿಪರ್ಯಾಸ ಏನಂದರೆ ಇವತ್ತು ರೈತರಿಗೋಸ್ಕರ ಇಡೀ ರಾಷ್ಟ್ರದಲ್ಲಿ ನರೇಂದ್ರ ಮೋದಿಯವರು ಮತ್ತು ನಾವೆಲ್ಲ ಇಲ್ಲಿ ಬಿಜೆಪಿ ತುಮಕೂರು ಘಟಕದಿಂದ ಒಂದು ಪ್ರತಿಭಟನಾ ಸಭೆಯನ್ನು ಇವತ್ತು ಆಯೋಜಿಸಿದ್ದೀವಿ. ಇದಾದ ನಂತರ ನಾವು ಜಿಲ್ಲಾಧ್ಯಕ್ಷರಿಗೆ ನಗರದ ಡಿಸ್ಟಿಕ್ ಕಮಿಷನರ್ಗೂ ಸಹ ನಾವು ಒಂದು ಮನವಿಯನ್ನು ಸಲ್ಲಿಕೆ ಮಾಡಬೇಕು ಅಂತ ಇಲ್ಲೆಲ್ಲ ನಾವು ಸೇರಿದ್ದೀವಿ. ನಿಮಗೆಲ್ಲ ಗೊತ್ತಿರುವ ಹಾಗೆ 18 ಹಾಗೂ 19ನೇ ಇದೇ ತಿಂಗಳಿನಲ್ಲಿ ಒಂದು ಹೀನಾಯ ಕೃತ್ಯ ಉಡುಪಿ ಜಿಲ್ಲೆಯಲ್ಲಿ ಒಂದು ಹೆಣ್ಣು ಮಗುವಿನ ಮೇಲೆ ನಡೆದಿದೆ. ಆ ಕೃತ್ಯದ ಬಗ್ಗೆ ಹೇಳಲಿಕ್ಕೂ ಸಹ ನಮಗೆ ಒಂದು ಅಸಹ್ಯ ಮನೋಭಾವನೆ ಬರ್ತಾ ಇದೆ. ಶೌಚಾಲಯದಲ್ಲಿ ಅವರು ನಿತ್ಯ ಕರ್ಮಗಳನ್ನು ಮಾಡಲಿಕ್ಕೆ ಹೋದಾಗ ಒಂದು ಫೋನ್ ಸಿಗುತ್ತೆ, ಅದರಲ್ಲಿ ರೆಕಾರ್ಡಿಂಗ್ ಆನ್ ಆಗಿತ್ತು. ಆ ವಿಚಾರವನ್ನು ಅಲ್ಲಿರೋ ಸಿಬ್ಬಂದಿಗೆ ತಿಳಿಸಿದಾಗ ಆ ಫೋನ್ ಯಾರ್ದು ಅಂತ ತಿಳ್ಕೊಂಡಾಗ 3 ಜನ ಮುಸ್ಲಿಂ ಹೆಣ್ಣು ಮಕ್ಕಳ ಫೋನ್ ಅಂತ ಅದು ಗೊತ್ತಾಗಿದೆ. ಆ ಫೋನಿನ ಓನರ್ಸ್ ಯಾರು ಅಂತ ತಿಳ್ಕೊಂಡಾಗ ಶೈಫಾ, ಆಲಿಯಾ ಹಾಗೂ ಶಬನಾಜ್ ಅನ್ನೋ ಒಂದು ಹುಡುಗಿದು ಹೆಸರು ಮುಂದೆ ಬರುತ್ತೆ. ಅವರು ಇದು ಎಷ್ಟು ದಿನದಿಂದ ಮಾಡ್ತಿದ್ರು ಅನ್ನೋದು ಗೊತ್ತಿಲ್ಲ, ಆದರೆ ಆ ಫೋನ್ನಿಂದ ಇದು ಹರಿದು ಬಿಡ್ತಾಯಿದ್ರು ಅನ್ನೋ ಒಂದು ಮಾಹಿತಿ ಸಹ ಬಂದಿದೆ. ಮ್ಯಾನೇಜ್ಮೆಂಟ್ ಅವರು ಇದನ್ನು ಕಂಪ್ಲೇಂಟನ್ನು ತೆಗೆದುಕೊಂಡು ಪೊಲೀಸರ ಹತ್ರ ಹೋದಾಗ ಅವರು ಕೇಳಿದ್ದು ಎರಡೇ ವಿಚಾರ ಅಂತೆ, ವಿಡಿಯೋ ಇದೆಯಾ ಅಂತ ಕೇಳಿದ್ದಾರೆ, ಇಲ್ಲ ಅಂತ ಮ್ಯಾನೇಜ್ಮೆಂಟ್ ಅವರು ಹೇಳಿದ್ದಾರೆ. ಇದಕ್ಕೆ ಯಾರಾದರೂ ಬ್ಲ್ಯಾಕ್ ಮೇಲ್ಗೆ ಕಂಪ್ಲೇಂಟ್ ಕೊಟ್ಟಿದ್ರ ಅಂತ ಕೇಳಿದರೆ ಇಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ಕಂಪ್ಲೇಂಟ್ ಲಾಡ್ಜ್ ಮಾಡಿಲ್ಲ. ಇದು ಒಂದು ಹೀನಾಯ ಕೃತ್ಯ, ಇದಕ್ಕೆ ಮಾಹಿತಿ ಮೇಲೆ ಸಹ ಅವರು ಒಂದು ಕಂಪ್ಲೇಂಟ್ ಲಾಡ್ಜ್ ಮಾಡ್ಕೋಬೋದಾಗಿತ್ತು, ಅವರು ಮಾಡಲಿಲ್ಲ. ಇದಾದ ನಂತರ ಆ ಅಪರಾಧಿಗಳಿಗೆ ಒಂದು ತನಿಖೆ ಸಹ ಮಾಡದೆ ಅವ್ರನ್ನ ಹಾಗೆ ಬಿಟ್ಟು ಸಸ್ಪೆನ್ಷನ್ ಕೊಟ್ಟಿದ್ದೀವಿ ಅಂತ ಮ್ಯಾನೇಜ್ಮೆಂಟ್ ಸಹ ಒಂದು ಜಾರಿಕೊಳ್ಳುವ ಕೆಲಸ ಮಾಡಿದೆ. ಇದಾದ ಮೇಲೆ ಈ ಕೃತ್ಯವನ್ನು ಮುಂಬೈಯಲ್ಲಿ ಇರುವ ರಶ್ಮಿ ಶರ್ಮಾ ಅನ್ನೋರು ಒಂದು ಟ್ವೀಟ್ ಮುಖ ರಶ್ಮಿ ಸಾವಂತ್ ಅನ್ನೋ ಒಬ್ಬರು ಟ್ವೀಟ್ ಮಾಡಿದರೆ ಪಾರ್ಕಳದಲ್ಲಿ ಇರುವ ಅವರ ತಂದೆ ತಾಯಿಯ ಮನೆಗೆ ಹೋಗಿ ಹರಾಸ್ ಮಾಡುವ ಕೆಲಸ ಈ ಕಾಂಗ್ರೆಸ್ ಸರ್ಕಾರ ತಮ್ಮ ಪೊಲೀಸ್ ಮುಖಾಂತರ ಮಾಡುವ ಹೀನಾಯ ಕೃತ್ಯ ಮಾಡಿದೆ. ಇದಕ್ಕೆ ಅಪರಾಧಿಗಳಿಗೆ ಕೈಬಿಟ್ಟು ಯಾರು ಇದನ್ನು ನ್ಯಾಯಕ್ಕಾಗಿ ಹೋರಾಡ್ತಾರೋ ಅವರ ಮೇಲೆ ಕೇಸ್ ದರ್ಜೆ ಮಾಡೋದು ಒಂದು ಹೀನಾಯ ಕೃತ್ಯ ಅಂತ ನಾನು ಇಲ್ಲಿ. ತುಮಕೂರಿನಲ್ಲಿ ಕಾರ್ಮಿಕ ಭವಿಷ್ಯ ನಿಧಿ ಸಂಘಟನೆ ತುಮಕೂರು ಪ್ರಾದೇಶಿಕ ಕಚೇರಿ ವತಿಯಿಂದ ಕಾರ್ಮಿಕರಿಗಾಗಿ ಭವಿಷ್ಯ ನಿಧಿ ಜಿಲ್ಲಾ ವ್ಯಾಪ್ತಿಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ನಗರದ ಸಿದ್ದಗಂಗಾ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಿದ್ದು, ಕಾರ್ಯಕ್ರಮದಲ್ಲಿ ಕಾರ್ಮಿಕರಿಗೆ ಮತ್ತು ಪಿಂಚಣಿದಾರರಿಗೆ ಭವಿಷ್ಯ ನಿಧಿಗೆ ಸಂಬಂಧಿಸಿದಂತೆ ಮಾಹಿತಿಯನ್ನು ನೀಡಲಾಯಿತು. ಈ ವೇಳೆ ಎಪಿಎಸ್ ಅಧಿಕಾರಿ ಸಿಂಧಿಯಾ, ಜಿವಿ ವಿಭಾಗೀಯ ಮೇಲ್ವಿಚಾರಕರಾದ ಪಾಂಡುರಂಗ ಖೇಣಿ, ಎಸ್ಐಟಿ ಕಾಲೇಜಿನ ಲೆಕ್ಕಾಧಿಕಾರಿ ಸತೀಶ್ ಉಪಸ್ಥಿತರಿದ್ದರು. ನಿಮ್ಮ ಬೇಸಿಕ್ಕು ಮತ್ತು ಡಿ ಎ ಹೆಚ್ಚಾರಿಗೆ 12% ಕಟ್ಟಬೇಕಂತ ಹೇಳಿದ್ರೆ ಸರ್, ಹೆಚ್ಚಾರಿಲ್ಲ ಬೇಸಿಕ್ ಕಂಟಿದೆ ಅದಕ್ಕೆ 12% ಅಂತ ಕಾಂಟ್ರಿಬ್ಯೂಷನ್ ಪಿ ಎಫ್ಗೆ ಕಟ್ಟಬೇಕು. ಆ 12% ಎಂಪ್ಲಾಯರ್ ಎಷ್ಟಂದರೆ ಒಂದು ಸ್ಟ್ಯಾಟ್ಯೂಟರಿ ವೇಜ್ ಸೀಲಿಂಗ್ ಅಂತ ಸರ್ಕಾರ ಮಾಡಿದೆ. ಆ ಸ್ಟ್ಯಾಟ್ಯೂಟರಿ ವೇಜ್ ಸೀಲಿಂಗ್ ಈಗ 15,000 ಇದೆ. ಅವ್ರು 15,000 100% ಕಟ್ಟಿದ್ರೆ ಸಾಕು, ಅವರು ರೂಲ್ಸ್ ಕಂಪ್ಲೈಂಟ್ ಮಾಡಿದಾಗೆ ಆಗುತ್ತೆ. ಅದು ಸ್ಟ್ಯಾಟ್ಯೂಟರಿ ವೇಜ್ ಸೀಲಿಂಗ್. ಹೈಯರ್ ವೇಜಸ್ ಅಂದರೆ ಕೆಲವು 50,000 ಲಕ್ಷ 2 ಲಕ್ಷ ಸ್ಯಾಲರಿ ಇರುತ್ತೆ. ಕೆಲವು ಸಂಸ್ಥೆಗಳು ಅಷ್ಟು ದುಡ್ಡಿಗೆ ಅವರು ಪಿ ಎಫ್ ಕಟ್ಟಿರ್ತಾರೆ. ಕೆಲವು ಈಗ ಸಾಫ್ಟ್ವೇರ್ ಕಂಪ್ನಿಗಳು ಇರ್ಬೋದು, ತುಮಕೂರಲ್ಲಿ ಮಿಲ್ಕ್ ಇರ್ಬೋದು, ಮಿಲ್ಕ್ ಯೂನಿಯನ್ ಇರ್ಬೋದು, ಕೆ ಎಸ್ ಆರ್ ಟಿ ಸಿ ಇರ್ಬೋದು, ಅಥವಾ ಪ್ರೈವೇಟ್ ಕೋಆಪರೇಟಿವ್ ಬ್ಯಾಂಕ್ಸ್ ಇರ್ಬೋದು, ಅವರೆಲ್ಲ ಕಟ್ಟಿದ್ದಾರೆ. ಎಕ್ಸಾಂಪಲ್ ಕಟ್ತಾರೆ. ಸೊ ಅದು ಹೈಯರ್ ವೇಜಸ್. ಸ್ಟ್ಯಾಟ್ಯೂಟರಿ ವೇಜ್ ಸೀಲಿಂಗ್ ಅಲ್ಲಿವರೆಗೂ ಯಾರು ಕಟ್ಟಿರ್ತಾರೋ ಅದು ವೇಜ್ ಸ್ಟ್ಯಾಟ್ಯೂಟರಿ ವೇಜ್ ಸೀಲಿಂಗ್. ಆ ಸ್ಟ್ಯಾಟ್ಯೂಟರಿ ವೇಜ್ ಸೀಲಿಂಗ್ ಜಾಸ್ತಿ ಅಮೌಂಟ್ಗೆ ಪಿ ಎಫ್ ಕಟ್ಟಿರೋದಕ್ಕೆ ಹೈಯರ್ ವೇಜಸ್ ಅಂತ ಹೇಳ್ತಾರೆ. ತುಮಕೂರಿನಲ್ಲಿ ಕಾಡುಗೊಲ್ಲ ಸಂಪ್ರದಾಯದ ಹೆಸರಲ್ಲಿ ಬಾಣಂತಿ ಊರಾಚೆ ಇಟ್ಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಗೊಲ್ಲರಹಟ್ಟಿಗೆ ತುಮಕೂರು ಹಿರಿಯ ಸಿವಿಲ್ ನ್ಯಾಯಾಧೀಶೆ ನೂರುನ್ನೀಸಾ ಭೇಟಿ ನೀಡಿ ಗ್ರಾಮಸ್ಥರಿಗೆ ಅರಿವು ಮೂಡಿಸಿದರು. ತುಮಕೂರು ತಾಲೂಕಿನ ಬೆಳ್ಳಾವಿ ಹೋಬಳಿಯ ಮಲ್ಲೇನಹಳ್ಳಿ ಗೊಲ್ಲರಹಟ್ಟಿ ಗ್ರಾಮಕ್ಕೆ ಆರೋಗ್ಯ ಇಲಾಖಾ ಅಧಿಕಾರಿಗಳು ಭೇಟಿ ನೀಡಿ ಸಿದ್ದೇಶ್ ಕುಟುಂಬದ ಮನವೊಲಿಸಿದ್ದರು ಎಂದು ತುಮಕೂರು ಹಿರಿಯ ಸಿವಿಲ್ ನ್ಯಾಯಾಧೀಶೆ ನೂರುನ್ನೀಸಾ ಭೇಟಿ ನೀಡಿ
ಗ್ರಾಮಸ್ಥರಿಗೆ ಅರಿವು ಮೂಡಿಸಿದರು. ಮುನ್ನೆಚ್ಚರಿಕಾ ಕ್ರಮವಾಗಿ ಬಾಣಂತಿ ವಸಂತಾಳನ್ನು ತುಮಕೂರು ಜಿಲ್ಲಾಸ್ಪತ್ರೆಗೆ ರವಾನಿಸಲಾಗಿದ್ದು ನಂತರ ಬಾಣಂತಿಯನ್ನು ಮನೆಯೊಳಗೆ ಸೇರಿಸುವಲ್ಲಿ ಆರೋಗ್ಯ ಇಲಾಖೆ ಯಶಸ್ವಿಯಾಗಿದೆ. ಕಳಕಳಿಯ ವಿನಂತಿ, ನಮಗಾಗಿ ಅಲ್ಲ, ನಿಮಗಾಗಿ ನಿಮ್ಮ ಮೌಢ್ಯವನ್ನು ಬಿಡಬೇಕು. ಮುಖ್ಯವಾಗಿ ಮಹಿಳೆಯರು ಎಚ್ಚೆತ್ತುಕೊಳ್ಬೇಕು. ನಿಮ್ಮ ಮಗು ಈಗ ಗೊತ್ತು ಬೇಗ ಪ್ರಾಯಕ್ಕೆ ಬರ್ತಾರೆ, 10 ವರ್ಷ 11 ವರ್ಷ ಕೆಲವೊಂದು 9 ವರ್ಷದಲ್ಲಿ ಹುಡುಗಿ ಮೈನರಿತಾಳೆ. ಅಂತ ಸಣ್ಣ ಮಗುವಿಗೆ ಏನೂ ವಿಚಾರಗಳು ಗೊತ್ತಿರದ ಸಮಯದಲ್ಲಿ ನೀವು ಪ್ರತ್ಯೇಕವಾಗಿ ಆ 3 ದಿನ ಕಳೆದ್ರೆ ಅವಳು ಮಾನಸಿಕ ಆಘಾತಕ್ಕೆ ಒಳಗಾಗ್ಬಿಟ್ಟು ಅವಳು ಬೆಳೀತಾ ಅವಳ ಬೆಳವಣಿಗೆ ಕುಂಠಿತ ಆಗಿಬಿಟ್ಟು ಇನ್ನೊಂದು ಮತ್ತೊಂದು ಆಘಾತಗಳು ಆಗುವಂಥ ಸಂದರ್ಭಗಳು ತುಂಬ ಇರ್ತದೆ. ಅದಕ್ಕಾಗಿ ಎಲ್ರಿಗೂ ಹೇಳೋದು ನಾನು, ಇಲ್ಲಿ ಪುರುಷರಿದ್ದೀರ, ಎಲ್ಲರೂ ನಿಮ್ಮ ನಿಮ್ಮ ಮಗು ಅದು ನಿಮ್ಮ ನಿಮ್ಮ ಮಕ್ಕಳನ್ನು ನೀವು ಸಂರಕ್ಷಣೆ ಮಾಡಿಕೊಳ್ಳಿ. ಹಾವು ಚೇಳುಗಳಿಂದಲೂ ಕೆಟ್ಟದಾಗಿ ಮನುಷ್ಯನ ವಿಕೃತ ಮನಸ್ಸು ಇದೆ. ಅದು ಹಾವು ಚೇಳು ಪ್ರಾಣಿಗಳಿಗಿಂತಲೂ ವಿಕೃತವಾದಂಥ ಮನಸ್ಸು. ನಮ್ಮ ನ್ಯಾಯಾಲಯದಲ್ಲಿ ನಾವು ಒಂದಕ್ಕಿಂತ ಒಂದು ವಿಕೃತ ಘಟನೆಗಳನ್ನು ನಾವು ಇವತ್ತು ನೋಡ್ತಾ ಇದ್ದೇವೆ. ಅದು ಇಲ್ಲಿ ಹೇಳಿದರೆ ನೀವು ಅಳು ಬರ್ಬೋದು. ಇಲ್ಲಿ ಪೊಲೀಸ್ ಅಧಿಕಾರಿಗಳಿದ್ದಾರೆ, ಅವ್ರು ಮುಂದೆ ಹೋಗ್ತಾರೆ. ಅದಕ್ಕೆ ನಾನು ಹೇಳ್ತೀನಿ ಮತ್ತೊಮ್ಮೆ, ಹಾವು ಚೇಳುಗಳಿಗಿಂತ ವಿಕೃತ ಮನಸ್ಸಿನ ವಿಕೃತ ಮನಸ್ಸಿನ ಮನುಷ್ಯರು ನಮ್ಮ ಮಧ್ಯೆ ಇದ್ದಾರೆ. ಅದು ಎಲ್ಲಕ್ಕಿಂತ ಭೀಕರ ಘೋರ. ನಿಮ್ಮ ಮಗು ಅಥವಾ ನಿಮ್ಮ ಹೆಂಡತಿ ಅಲ್ಲಿ ಅಕ್ಕಪಕ್ಕ ಇದ್ದರೆ ಖಂಡಿತ ಅವಳ ಮೇಲೆ ಹಲವಾರು ದುರಂತಗಳು ನಡೆದೇ ನಡೆಯುತ್ತೆ. ಅದನ್ನು ತಡಿಬೇಕಿದ್ರೆ ನೀವು ಎಚ್ಚೆತ್ತುಕೊಳ್ಬೇಕು. ನಿಮ್ಗೆ ಎಲ್ಲ ಅಧಿಕಾರಿಗಳ ಸಹಕಾರ ಇದೆ, ಮತ್ತು ಮೂಲಭೂತ ಸೌಕರ್ಯಗಳ ಬಗ್ಗೆ ಏನಿದೆ ಅದರ ಬಗ್ಗೆ ಮಾತಾಡಿದರು. ಈಗ ಅವರು MLA ಹೇಳಿದರು, ನೀವು ಜನಪದ ಪ್ರತಿನಿಧಿಗಳನ್ನು ಆಯ್ಕೆ ಮಾಡುವ ಸಮಯದಲ್ಲಿ ನೀವು ಈ ಬಗ್ಗೆ ಗಮನ ಹರಿಸಬೇಕು. ಯಾರು ನಿಮಗೆ ನಿಮ್ಮ ಊರನ್ನು ಅಭಿವೃದ್ಧಿ ಮಾಡ್ತಾರೋ ಅವರ ಬಗ್ಗೆ ಅವರನ್ನು ನೀವು ಆರಿಸಬೇಕು. ಅದು ನಿಮ್ಮ ಒಂದು ವೈಯಕ್ತಿಕ ಸ್ವಾತಂತ್ರ್ಯ ಆಗಿರುತ್ತೆ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಆಗಿರುತ್ತೆ. ಈ ಬಗ್ಗೆ ನೀವು ಗಮನ ಹರಿಸಿ, ಮುಖ್ಯವಾಗಿ ಊರಿನಲ್ಲಿರುವ ಮೌಢ್ಯವನ್ನು ನೀವು ಹೋಗಲಾಡಿಸಲಿಕ್ಕೆ ನಿಮ್ಮ ಮಕ್ಕಳಿಗೆಲ್ಲ ಒಳ್ಳೆಯ ಶಿಕ್ಷಣ ಕೊಡಿ, ಅಕ್ಕಪಕ್ಕದ ಶಿಕ್ಷಣ ಕೊಡಿ. ಈಗ ಹಾಸ್ಟೆಲ್ ವ್ಯವಸ್ಥೆ ಒಂದು ವೇಳೆ ಅದು ಏನು ಮಾರ್ಕ್ಸ್ ಪರ್ಸೆಂಟೇಜ್ ಮೇಲೆ ಇದ್ದರೂ ಸಹ ನೀವು ನಮ್ಮ ಪ್ರಾಧಿಕಾರಕ್ಕೆ ಅಂಥ ಅಗತ್ಯ ಇದ್ದರೆ, ನಿಮ್ಮ ಮಗುವಿಗೆ ಒಳ್ಳೆಯ ಮಾರ್ಕ್ಸ್ ಇದೆ, ಓದಬೇಕು, ಮುಂದೆ ಓದಬೇಕು, ಇಲ್ಲಿ ಸೌಕರ್ಯ ಇಲ್ಲದಿದ್ದ ಸಂದರ್ಭದಲ್ಲಿ ಖಂಡಿತ ನಾವು ಸಂಬಂಧಪಟ್ಟ ಇಲಾಖೆಯೊಂದಿಗೆ ಕೈ ಜೋಡಿಸಿ ಅದಕ್ಕೆ ನಾವು ಒಂದು ಅನುಕೂಲ ಮಾಡಿಕೊಡ್ತೇವೆ ಅಂತ ಹೇಳಿಬಿಟ್ಟು ಖಂಡಿತ ಇಂತಹ ಘಟನೆ ಮತ್ತೆ ಮರುಕಳಿಸಬಾರ್ದು. ಈಗ ನೋಡಿ, ನಿಮ್ಮ ಇಡೀ ಮೌಢ್ಯ ಚಾರಣೆಯನ್ನು ಬದಿಗೊತ್ತಿ ಕುಟುಂಬಸ್ಥರು ಬಾಣಂತಿಯನ್ನ ಮನೆಯೊಳಗೆ ಬರಮಾಡಿಕೊಂಡಿದ್ದಾರೆ. ರಾಯಭಾಗ ತಾಲೂಕಿನ ಕುಡಚಿ ಮತಕ್ಷೇತ್ರದ ಇಟ್ನಾಳ ಗ್ರಾಮದಲ್ಲಿ ನಡೆದ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಸದಾಶಿವ ಮಾದರ ಮತ್ತು ಉಪಾಧ್ಯಕ್ಷರಾಗಿ ಯಲ್ಲವ್ವ ಬ್ಯಾಕೂಡ ಆಯ್ಕೆಯಾದರು. ಚುನಾವಣಾ ಅಧಿಕಾರಿಯಾಗಿ ರಾಯಭಾಗ ತಾಲೂಕು ಸಹಾಯಕ ನಿರ್ವಾಹಕ ಅಭಿಯಂತರರು ಲೋಕೋಪಯೋಗಿ ಇಲಾಖೆಯ ಕೆಎನ್ ಹಂಚಿನ ಮನಿ ಆಗಮಿಸಿ ಚುನಾವಣಾ ಪ್ರಕ್ರಿಯೆ ಪೂರ್ಣಗೊಳಿಸಿ ನಂತರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, 21 ಸದಸ್ಯರನ್ನು ಒಳಗೊಂಡ ಗ್ರಾಮ ಪಂಚಾಯಿತಿ ಚುನಾವಣೆಗೆ 16 ಸದಸ್ಯರು ಹಾಜರಿದ್ದು, ಭೀಮಪ್ಪ ಮಾದರ ಮತ್ತು ರೇಣುಕಾ ನಾಯಕರವರು ತಲಾ 4 ಮತಗಳನ್ನು ಪಡೆದರೆ ಅವರ ವಿರುದ್ಧ ತಲಾ 12 ಮತಗಳನ್ನು ಪಡೆದುಕೊಂಡು ತಲಾ 8 ಮತಗಳಿಂದ ಜಯ ಗಳಿಸಿ ಅಧ್ಯಕ್ಷರಾಗಿ ಸದಾಶಿವ ಮಾದರ ಮತ್ತು ಉಪಾಧ್ಯಕ್ಷರಾಗಿ ಯಲ್ಲವ್ವ ಬ್ಯಾಕೂಡ ಆಯ್ಕೆಯಾಗಿದ್ದಾರೆ ಎಂದು ಘೋಷಿಸಿದರು. ನನ್ನನ್ನು ಗೊತ್ತುಪಡಿಸಿದ ಅಧಿಕಾರಿ ಅಂತ ಮಾನ್ಯ ಜಿಲ್ಲಾಧಿಕಾರಿಗಳ ನೇಮಕಾತಿ ಅನ್ವಯ ಇವತ್ತು ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯನ್ನು ಜರುಗಿಸಲಾಯಿತು. ಒಟ್ಟು ಗ್ರಾಮ ಪಂಚಾಯಿತಿ ಸದಸ್ಯರ ಸಂಖ್ಯೆ 21 ಆಗಿತ್ತು. ಅದರಲ್ಲಿ 16 ಸದಸ್ಯರು ಹಾಜರಿದ್ದರು. ಹೀಗಾಗಿ ಅಧ್ಯಕ್ಷರ ಸ್ಥಾನಕ್ಕಾಗಿ 2 ನಾಮಪತ್ರಗಳನ್ನು ಸಲ್ಲಿಸಿದರು, ಹಾಗೂ ಉಪಾಧ್ಯಕ್ಷರ ಸ್ಥಾನಕ್ಕಾಗಿ ಕೂಡ 2 ನಾಮಪತ್ರಗಳನ್ನು ಸಲ್ಲಿಸಿದ್ದರು. ಅದರಲ್ಲಿ ಅಧ್ಯಕ್ಷ ಸ್ಥಾನಕ್ಕಾಗಿ ಸದಾಶಿವ ಕಸ್ತೂರಿ ಮಾದರಿ ಇವರು 12 ಮತಗಳನ್ನು ಪಡೆದು ಅಧ್ಯಕ್ಷ ಸ್ಥಾನಕ್ಕಾಗಿ ಆಯ್ಕೆಯಾದರು. ಹಾಗೂ ಉಪಾಧ್ಯಕ್ಷರ ಸ್ಥಾನಕ್ಕಾಗಿ ಬ್ಯಾಕೂಡ್ ಯಲ್ಲವ್ವ ಮಲಕಾರಿ ಇವರು 12 ಮತಗಳನ್ನು ಪಡೆದು ಆಯ್ಕೆಯಾದರು. ಮತ್ತು ಮತದಾನ ಬಹಳ ಶಾಂತಿಯುತವಾಗಿ ಎಲ್ಲರ ಸಹಕಾರದಲ್ಲಿ ಜರುಗಿತು. ಅದಕ್ಕಾಗಿ ತಮಗೆಲ್ಲ ಧನ್ಯವಾದ ತಿಳಿಸ್ತಾರೆ. ನಾನು KN ಹಂಚಿನಮನಿ ಅಂತ, ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ PWD ಸಬ್ ಡಿವಿಷನ್ ರಾಯಭಾಗ. ಹಾಗೂ ಇದೇ ಸಂದರ್ಭದಲ್ಲಿ PDO ಶ್ರೀಕಾಂತ ಎಡ್ರಾಂವ, ಮುತ್ತಪ್ಪ ಡಾಂಗೆ, ಗೋಪಾಲ ತೀರದಾಳ, ಸಿದ್ದರಾಮ ಅರ್ಭಾವಿ, ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಹಾಗೂ ಗ್ರಾಮಸ್ಥರು ಹಾಜರಿದ್ದರು. ಮಹದೇವ್ ಕಾಂಬಳೆ, ಅಮೋಕ್ TV, ರಾಯಭಾಗ. ಕಲುಷಿತ ಆಹಾರ ಸೇವಿಸಿ 7 ವಿದ್ಯಾರ್ಥಿಗಳು ಆಸ್ಪತ್ರೆ ಸೇರಿದ ಘಟನೆ ಗುಂಡ್ಲುಪೇಟೆ ತಾಲೂಕಿನ ಯಡವನಹಳ್ಳಿ ಮೊರರ್ಜಿ ಶಾಲೆ ಬಳಿಕ ಗರಗನಹಳ್ಳಿ ವಸತಿ ಶಾಲೆಯಲ್ಲಿ ನಡೆದಿದೆ. ಮೊರರ್ಜಿ ಶಾಲೆಯ ವಿದ್ಯಾರ್ಥಿಗಳು ಬೆಳಗ್ಗೆ ನೀಡಿದ ಟೊಮ್ಯಾಟೊ ಬಾತ್ ತಿಂದ ಕೂಡಲೇ ಹೊಟ್ಟೆ ನೋವು ಕಾಣಿಸಿಕೊಂಡಿದ್ದು 7 ವಿದ್ಯಾರ್ಥಿಗಳು ಅಸ್ವಸ್ಥರಾಗಿದ್ದು
ಹೊರೆಯಾಲ ಪ್ರಾಥಮಿಕ ಚಿಕಿತ್ಸಾ ಕೇಂದ್ರದಲ್ಲಿ ಚಿಕಿತ್ಸೆ ಕೊಡಿಸಲಾಗುತ್ತಿದೆ. ವರ್ಣಿತಾ, ಪ್ರಿಯಾ, ಹರ್ಷಿತಾ, ರಚನಾ, ಸಂಜನಾ, ಸಂಗೀತಾ, ಪ್ರಜ್ವಲ್ ಎಂಬ ಏಳು ವಿದ್ಯಾರ್ಥಿಗಳಿಗೆ ಹೊಟ್ಟೆ ನೋವು ಕಾಣಿಸಿಕೊಂಡಿದೆ. ತಕ್ಷಣ ಮಕ್ಕಳನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಕರ್ನಾಟಕದಲ್ಲಿ ಆದಿವಾಸಿ, ಅಲೆಮಾರಿ, ಬುಡಕಟ್ಟು, ಹಕ್ಕಿಪಿಕ್ಕಿ ಜನಾಂಗಕ್ಕೆ ನಾಗರಿಕ ಸವಲತ್ತುಗಳಿಂದ ವಂಚಿತರಾಗಿದ್ದೇವೆ. ನಮಗೆ ಸೂಕ್ತ ಸೌಲಭ್ಯಗಳನ್ನು ಒದಗಿಸಿಕೊಡಬೇಕೆಂದು ಚಿಕ್ಕಬಳ್ಳಾಪುರದಲ್ಲಿ ಹಕ್ಕಿಪಿಕ್ಕಿ ಬುಡಕಟ್ಟು ಯುವ ಸಂಘಟನೆಯ ಜಿಲ್ಲಾಧ್ಯಕ್ಷ ಕೆ ನಿಲುರಾಜ್ ಒತ್ತಾಯಿಸಿದರು. ಸ್ವಾತಂತ್ರ್ಯ ಬಂದು 76 ವರ್ಷಗಳು ಕಳೆದರೂ ಕರ್ನಾಟಕದಲ್ಲಿ ಆದಿವಾಸಿ, ಅಲೆಮಾರಿ, ಬುಡಕಟ್ಟು ಪಂಗಡಕ್ಕೆ ಸೇರಿರುವ ಹಕ್ಕಿಪಿಕ್ಕಿ ಜನಾಂಗಕ್ಕೆ ನಾಗರಿಕ ಸವಲತ್ತುಗಳಿಂದ ವಂಚಿತರಾಗಿದ್ದೇವೆ. ಸಣ್ಣ ಪುಟ್ಟ ವ್ಯಾಪಾರ ಮಾಡಿಕೊಂಡು ವಸತಿ ರಹಿತವಾಗಿ ಶಿಕ್ಷಣ ವಂಚಿತರಾಗಿದ್ದೇವೆ. ಟೆಂಟುಗಳಲ್ಲಿ ವಾಸ ಮಾಡುತ್ತಾ ಬಂದಿರುವ ರಾಜ್ಯದ ಸುಮಾರು 3 ಲಕ್ಷ ಜನರಿಗೆ ರಾಜಕೀಯ ಪ್ರಾತಿನಿಧ್ಯ ಸಿಕ್ಕಿಲ್ಲ. ಹಾಗಾಗಿ ಕಾಂಗ್ರೆಸ್ ಪಕ್ಷದ ನಿಷ್ಠರು ಆಗಿರುವ ನಮ್ಮ ಜನಾಂಗದ ಮುಖಂಡ ರಾಜ್ಯಾಧ್ಯಕ್ಷ ಪುನೀತ್ ಕುಮಾರನ್ನ ನಿಗಮ ಮಂಡಳಿ ಅಧ್ಯಕ್ಷರನ್ನಾಗಿ ಆರ್ಥಿಕ ಸೌಲಭ್ಯಗಳನ್ನು ಒದಗಿಸಿಕೊಡಬೇಕೆಂದು ಕರ್ನಾಟಕ ಹಕ್ಕಿಪಿಕ್ಕಿ ಬುಡಕಟ್ಟು ಯುವ ಸಂಘಟನೆಯ ಜಿಲ್ಲಾಧ್ಯಕ್ಷ ನಿಲುವರಾಜ್ ಒತ್ತಾಯಿಸಿದ್ದಾರೆ. ಸಮುದಾಯದವರು ಸುಮಾರು 3 ಲಕ್ಷದಿಂದ 4 ಲಕ್ಷದವರೆಗೂ ನಾವು ವಾಸ ಮಾಡ್ತಾ ಇದ್ದೀವಿ. ಹಲವಾರು ಜಿಲ್ಲೆಗಳಲ್ಲಿ ವಾಸ ಮಾಡ್ತಾ ಇದ್ದೀವಿ. ನಮಗೆ ಕರ್ನಾಟಕದಲ್ಲೇ ಯಾವುದೇ ಮೂಲ ಸೌಕರ್ಯಗಳಾಗಲಿ, ಮನೆ ಮಂಜೂರು ಮಾಡೋದಾಗಲಿ, ಇವೆಲ್ಲ ನಮಗೆ ಸೌಲಭ್ಯಗಳ ಕೊರತೆ ಇರುವುದರಿಂದ ನಮ್ಮ ರಾಜ್ಯಾಧ್ಯಕ್ಷರಾದ ಆರ್ ಪುನೀತ್ ರವರ ಪುನೀತ್ ಕುಮಾರ್ ಅವರನ್ನು ನಿಗಮದ ಅಧ್ಯಕ್ಷರನ್ನಾಗಿ ಮಾಡುವುದಾಗಿ ನಮ್ಮ ಚಿಕ್ಕಬಳ್ಳಾಪುರ ಹಕ್ಕಿಪಿಕ್ಕಿ ಸಮುದಾಯದಿಂದ ಒತ್ತಾಯ ಮಾಡ್ತಾ ಇದ್ದೀವಿ. ಇನ್ನು ಈ ವೇಳೆ ಸಂಘದ ಮುಖಂಡರಾದ ಶೀಲಾ, ಕಲ್ಯಾಣ್, ವೆಂಕಟರಮಣಪ್ಪ, ಕಾಶಿರಾಮ್, ರಾಜಪ್ಪ ಹಾಗೂ ಇತರರು ಹಾಜರಿದ್ದರು. ಎನ್ ಸತೀಶ್, ಅಮುಕ್ ಟಿವಿ, ಚಿಕ್ಕಬಳ್ಳಾಪುರ. ಬಾಳೆಗಿಡ ನಡುವೆ ಅಡಗಿಸಿಟ್ಟಿದ್ದ ಅಕ್ರಮ ನಾಡ ಬಂದೂಕು ಪತ್ತೆ ಹಚ್ಚಿದ ಪೊಲೀಸರು ಆರೋಪಿಯನ್ನು ಬಂಧಿಸಿದ ಘಟನೆ ಚಾಮರಾಜನಗರ ಜಿಲ್ಲೆಯ ರಾಮಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ರಾಮಾಪುರ ಜಲ್ಲಿಪಾಳ್ಯ ಗ್ರಾಮದ ಕೊಳಂದೈ ಬಂಧಿತ ಆರೋಪಿಯಾಗಿದ್ದು ಕಾಡು ಪ್ರಾಣಿಗಳನ್ನ ಭೇಟೆಯಾಡುವ ಉದ್ದೇಶದಿಂದ ಅಕ್ರಮವಾಗಿ ಬಾಳೆಗಿಡ ನಡುವೆ ನಾಡ ಬಂದೂಕನ್ನ ಇಟ್ಟುಕೊಂಡಿದ್ದ. ಖಚಿತ ಮಾಹಿತಿಯ ಮೇರೆಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪದ್ಮಿನಿ ಸಾಹು, ಡಿವೈಎಸ್ಪಿ ಸೋಮೇಗೌಡ ಮಾರ್ಗದರ್ಶನದಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಸಂತೋಷ್ ಕಶ್ಯಪ್, ಸಬ್ ಇನ್ಸ್ಪೆಕ್ಟರ್ ರಾಧಾ ಹಾಗೂ ಸಿಬ್ಬಂದಿಯಾದ ಸಿದ್ದೇಶ್, ಗಿರೀಶ್, ಮಂಜು ಹಾಗೂ ಇತರೆ ಸಿಬ್ಬಂದಿಯವರು ದಾಳಿ ನಡೆಸಿ ಪರಿಶೀಲಿಸಲಾಗಿದೆ. ಯಾವುದೇ ಪರವಾನಗಿ ಇಲ್ಲದೆ ಅಕ್ರಮ ಬಂದೂಕನ್ನ ಇಟ್ಟುಕೊಂಡಿದ್ದನ್ನು ವಶಪಡಿಸಿಕೊಂಡು ಆರೋಪಿಯನ್ನ ದಸ್ತಗಿರಿ ಮಾಡಿ ಮುಂದಿನ ಕ್ರಮ ಕೈಗೊಳ್ಳುವ ಮೂಲಕ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಓಪನ್ ಮಾಡೋದು, ಏನದು ಓಪನ್ ಮಾಡು, ಚೀಲ ಬಿಟ್ಟು ಹಾಂ ಸರ್ ತೆಗೀಗ ಹಾಂ ಓಪನ್ ಮಾಡು. ಚೀಲ ಹೇಳ್ಕೊ ಹಾಂ ತೆಗೀರ. ಅಥಣಿಯಲ್ಲಿ ಕಳೆದ 2-3 ದಿನಗಳಿಂದ ಸತತವಾಗಿ ಮಳೆ ಸುರಿದ ಪರಿಣಾಮ ಮನೆಗೋಡೆ ಕುಸಿದು ಅಥಣಿ ಪಟ್ಟಣದ ತಾಸೇಗಲಿಯ ನಿವಾಸಿ ಕಾಶಿನಾಥ ಅಪ್ಪಸಾಬ ಸುತಾರ ಮೃತಪಟ್ಟಿದ್ದಾರೆ. ಸತತವಾಗಿ ಸುರಿದ ಮಳೆಯಿಂದಾಗಿ ಮನೆಯ ಗೋಡೆ ಕುಸಿದು ಯುವಕನ ಮೈ ಮೇಲೆ ಕುಸಿತದ ಪರಿಣಾಮ ಕಲ್ಲು ಮಣ್ಣು ಬಿದ್ದು ಯುವಕ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಘಟನಾ ಸ್ಥಳಕ್ಕೆ ಅಥಣಿ ಪಿಎಸ್ಐ ಹಾಗೂ ಸಿಪಿಐ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಇನ್ನು ಘಟನಾ ಸ್ಥಳಕ್ಕೆ ಅಥಣಿ ಶಾಸಕರ ಪರವಾಗಿ ಅವರ ಪುತ್ರ ಚಿದಾನಂದ ಸವದಿ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ. ವಯಸ್ಸಿಗೆ ಬಂದಿದ್ದ ಯುವಕನ ಸಾವಿನಿಂದ ಕುಟುಂಬಸ್ಥರ ಆಕ್ರೋಶ ಮುಗಿಲು ಮುಟ್ಟಿದೆ. ಅದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾರೆ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.